ನಮಸ್ಕಾರ ವೀಕ್ಷಕರೇ, ಜಯ ಮಂಜುಳ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಕಾಯಿ ನೀರು ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ದಕ್ಷಿಣ ಕರ್ನಾಟಕದ ಸ್ಪೆಷಲ್. ನಮ್ಮ ಉತ್ತರ ಕರ್ನಾಟಕದ ಕಡೆ ಅಷ್ಟೊಂದು ಇದನ್ನು ಮಾಡೋದಿಲ್ಲ. ನನ್ನ ಫ್ರೆಂಡ್ ಇರೋದ್ರಿಂದ ಸೊ ನಾನು ಇದನ್ನು ಕಲ್ತಿದ್ದೀನಿ. ಇದು ಉತ್ತರ ಕರ್ನಾಟಕದವ್ರಿಗೂ ಕೂಡ ಪರಿಚಯವಾಗಲಿ ಅಂತ ನನ್ನ ಆಸೆ. ಇಲ್ಲಿ 1.5 ಕಪ್ನಷ್ಟು ನಾನು ಅಕ್ಕಿಯನ್ನು ತಗೊಂಡಿದ್ದೀನಿ. ದೋಸೆ ಅಕ್ಕಿ ಆದರೂ ಆಗ್ಬೋದು, ರವ ರೈಸ್ ಯಾವುದಾದ್ರೂ ಆಗ್ಬೋದು. ಅದನ್ನು 3-4 ತಾಸು ನೆನೆಸಿಡಬೇಕು, ಇಲ್ಲ ಓವರ್ ನೈಟ್ ಇಟ್ಟರೂ ಪರವಾಗಿಲ್ಲ. ಇಲ್ಲಿ ನೋಡಿ ನೆನೆದಿದೆ ಅಕ್ಕಿ. ಇದಕ್ಕೆ ಸ್ವಲ್ಪ ಕಾಯಿ, ಅಂದರೆ 1.75 ಕಪ್ನಷ್ಟು ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ. ಇದನ್ನು ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ಕಾಯಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನುಣ್ಣಗೆ ಇದನ್ನು ರುಬ್ಕೋಬೇಕು. ಇಲ್ಲಿ ನೋಡಿ ಬ್ಯಾಟರ್ ರೆಡಿ ಆಯಿತು. ಇದನ್ನು ಈ ಥರ ನೀರು ಥರ ಮಾಡ್ಕೋಬೇಕು. ನಾವು ಸ್ವಲ್ಪ ಹಂಚಿಗೆ ಎಣ್ಣೆ ಹಾಕ್ಕೊಂಡು ಈ ಥರ ಸವರ್ಕೊಂಡು, ಇಲ್ಲ ಎಣ್ಣೆ ಹಾಕ್ದೇನೂ ಹಾಕ್ಬೋದು, ಪರವಾಗಿಲ್ಲ, ಹೇಳ್ತವೆ ದೋಸೆ. ಈ ಥರ ತೆಳುವಾಗಿ ಹಾಕ್ಕೊಂಡ್ರೆ ಹಾಕ್ಕೊಂಡು ಬೇಕು ಒಂದು 2 ನಿಮಿಷ ಅದನ್ನು ಮುಚ್ಚಬೇಕು. ಬೇಕು ಅಂದರೆ ಎಣ್ಣೆ ಯೂಸ್ ಮಾಡ್ಕೋಬೋದು, ಇಲ್ಲ ಅಂದ್ರೂ ಪರವಾಗಿಲ್ಲ. ಒಂದು ಕಡೆ ಬೇಯಿಸಿದರೂ ಸಾಕು, ಬೇಕು ಅಂದರೆ 2 ಕಡೆ ಬೇಯಿಸ್ಕೋಬೋದು. ಇಲ್ಲಿ ನೋಡಿ ತುಂಬ ನೀಟಾಗಿ ಹೇಳುತ್ತೆ ಇದು. ನೋಡಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಇದನ್ನು ಬೇಕು ಅಂದರೆ ನೀವು ಸೌತೆಕಾಯಿ ರಸನೂ ಆ್ಯಡ್ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿ ಬರುತ್ತೆ. ಸೌತೆಕಾಯಿ ನೀರು ದೋಸೆ ಅಂತ ಕರಿತೀವಿ ನಾವು ಅದನ್ನು. ಬರೀ ಪ್ಲೇನ್ ಆಗಿನೂ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ ನೋಡಿ ವೀಕ್ಷಕರೇ. ರೆಡಿ ಆಯಿತು ಕಾಯಿ ನೀರು ದೋಸೆ. ಇದನ್ನು ಚಟ್ನಿ ಜೊತೆ, ಸಾಗು ಜೊತೆ, ಇಲ್ಲ ಮಕ್ಕಳಿಗೆ ಸಾಸ್ ಜೊತೆ, ಇದನ್ನು ದಕ್ಷಿಣ ಕನ್ನಡದವರು ನಾನ್ ವೆಜ್ ಜೊತೆ ತಿನ್ನಲು ತುಂಬ ಇಷ್ಟಪಡ್ತಾರೆ. ಇದು ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ. ಈ ರೆಸಿಪಿ ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ನಾನು ಟ್ರೈ ಮಾಡಿದ್ದೀನಿ. ತುಂಬ ಇಷ್ಟ ಆಗಿದ್ದರಿಂದ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆದಲ್ಲಿ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ, ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ. ಥ್ಯಾಂಕ್ ಯು.